ನಮಸ್ಕಾರ ಸ್ನೇಹಿತರೆ, ನೋಡ್ಬೋದು ಮುಂಡ್ಗೋಡಿನ ಟಿಬೆಟನ್ ಕಾಲೋನಿಗೆ ಬಂದಿದ್ದೇವೆ. ನೋಡ್ತಾ ಇದ್ದಿಲ್ಲ ಇಲ್ಲಿ ಅವರ ಒಂದು ಮಠ, ಈ ಥರದ ಒಟ್ಟು 6 ಮಠ ಇದೆ ಅಂತಿಲ್ಲಿ. ಇದು ಮೊದಲನೇ ಮಠ, ನೋಡ್ಬೋದು ನೀವು ಹೇಗಿದೆ ಅಂತ ಹೇಳಿ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಒಟ್ಟು ನಮ್ಮ ಕರ್ನಾಟಕದಲ್ಲಿ 2 ಉಂಟು, ಒಂದು ಮುಂಡ್ಗೋಡಲ್ಲಿ, ಇನ್ನೊಂದು ಬೈಲ್ಕುಪ್ಪೆಯಲ್ಲಿ. ಬೈಲ್ಕುಪ್ಪೆ ಅಂತೇಳಿದ್ರೆ ನಿಮಗೆ ಮಡಿಕೇರಿ ಹತ್ರ ಬರುತ್ತೆ, ಅಲ್ಲೊಂದು ಇದೇ ಥರದ ಕಾಲೋನಿ ಉಂಟು. ಅಲ್ಲಿ ಇಷ್ಟು ದೊಡ್ಡದಿಲ್ಲ, ಅಲ್ಲಿ ಅಲ್ಲಿ ಮೋಸ್ಟ್ಲಿ ನನಗೆ ಗೊತ್ತಿರೋಂಗೆ 2 ಅಥವಾ 3 ಮಠ ಇದೆ. ಇಲ್ಲಿ 6 ಮಠ ಇದೆ ಅಂತೆ. ಬನ್ನಿ ಸ್ನೇಹಿತರೆ, ಒಂದೊಂದನೇ ಹೋಗಿ ನೋಡ್ಕೊಂಬೋಣ. ಈಗ ಸ್ನೇಹಿತರೆ, ಇಲ್ಲಿ ಅವರ ಪ್ರಾರ್ಥನಾ ಮಂದಿರ, ಅಂದರೆ ನಮ್ಮ ಭಾಷೆಯಲ್ಲಿ ಮಠ ಅಂತ ಏನು ಹೇಳ್ತೀವಲ್ಲ, ಅದು ನೋಡ್ಬೋದು. ಎಷ್ಟು ದೊಡ್ಡದಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ನೋಡ್ತಾ ಇದ್ದೀರಲ್ಲ. ಇದು ಮೊದಲನೇ ಮಠ ಅವ್ರದ್ದು. ಬಾಗಿಲಾಕಿದೆ, ನೋಡೋಣ ಇಲ್ಲಿಂದ ಎಂಟ್ರಿ ಇದೆಯಾ ಅಂತ ಹೇಳಿ. ನೋಡ್ಬೋದು ಹೇಗಿದೆ ಅಂತ ಸುತ್ತಮುತ್ತ ಎಲ್ಲ. ಒಳ್ಳೆ, ನೀವು ಬೇರೆದೇ ಪ್ರಪಂಚಕ್ಕೆ ಬಂದಂಗೆ ಅನಿಸ್ತಾ ಇರುತ್ತೆ ಇಲ್ಲಿಗೆ ಬಂದರೆ. ಇಲ್ಲಿಗೆ ಸ್ನೇಹಿತರೆ, ಇದು ಆ್ಯಕ್ಚುಲಿ ಮುಖ್ಯ ದ್ವಾರ ಈ ಒಂದು ಮಠದ್ದು. ಬಟ್ ಈಗ ಬಾಗಿಲಾಕಿದ್ದಾರೆ, ಸೊ ನಾವು ಹಿಂದ್ಗಡೆಯಿಂದ ಹೋಗಿ ನಾವು ಬಂದಿದ್ದು. ನಾವು ನೋಡ್ಬೋದು ಹೇಗೆ ಕಟ್ಟಿದ್ದಾರೆ ದಾರಗಳನ್ನ ಅಂತ ಹೇಳಿ. ಸ್ನೇಹಿತರೆ, ಒಳಗಡೆ ಮಾತಾಡೋಕ್ಕೆ ಬಿಡೋದಿಲ್ಲ, ಸೈಲೆಂಟಾಗಿರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಬರೀ ವೀಡಿಯೋ ಮಾತ್ರ ಮಾಡಿದೆ ಅಲ್ಲ ನಾನು, ಮತ್ತು ಬೇರೆ ನಾನು ಮಾಡಲಿಲ್ಲ. ಅಲ್ಲಿ ನೋಡಿದ್ರಲ್ಲ ಹಿಂದಿನ ವೀಡಿಯೋದಲ್ಲಿ ಆ ಥರ ಮೂರ್ತಿಗಳು ಇತ್ತು ಅಂತ ಹೇಳಿ, ಆ ಥರ ಮೂರ್ತಿಗಳನ್ನ ಇಟ್ಟಿದ್ದಾರೆ ಅಲ್ಲಿ. ಅದು ಹೇಗೆ ಅವರು ವರ್ಷಿಪ್ ಮಾಡ್ತಾರಂತ ನನಗಂತೇನೂ ಐಡಿಯಾ ಇಲ್ಲ. ಅಲ್ಲಿ ಯಾರು ಕೇಳೋಣ ಅಂತ ಹೇಳಿದ್ರೆ ಅಲ್ಲಿ ಯಾರು ಮಾತಾಡಲ್ಲ ಅಲ್ಲಿ. ಹಾಗಾಗಿ ಜಸ್ಟ್ ನೋಡ್ಕೊಂಬಂದೆ ನಾನು. ಹಂಗೇನಿದು, ಇನ್ನೊಂದಿಗೆ ಬಂದಿದ್ದೀವಿ ನಾವೀಗ. ನೋಡ್ಬೋದು ಪೇಂಟಿಂಗ್ ಕಾರ್ಯಕ್ರಮ ನಡೀತಾ ಉಂಟಲ್ಲ, ಪೇಂಟ್ ಮಾಡ್ತಾ ಇದ್ದಾರೆ ಟಿಬೆಟಿಂಗ್ ಕಾಲೋನಿ. ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ, ಹೇಗಿದೆ ಅಂತ. ಎಲ್ಲದೂ ಒಂದೇ ಥರನೇ ಇರುತ್ತೆ, ಏನು ಚೇಂಜ್ ಇರೋದಿರೋದಿಲ್ಲ, ಸೇಮ್ ಹಾಗೇ ಇರುತ್ತೆ ಎಲ್ಲದೂ. ಡಿಸೈನ್ಸ್ ಆಗಿದಾಗಲಿ ಏನು ಚೇಂಜ್ ಇರೋದಿಲ್ಲ. ನೋಡ್ಬೋದು ಇವರು ಮಠಗಳಿವಲ್ಲ, ಇದು ಇದು 2ನೇದೋ 3ನೇದೋ ಮಠ ಇರಬೇಕು. ನನ್ನ ಆಪೋಸಿಟ್ ಒಂದು ಮಠ ಇದೆ, ಅಲ್ಲೊಂದು ಅಲ್ಲೊಂದು ಕಾಣ್ತಾ ಇದೆಯಲ್ಲ, ಮಠ ಅಲ್ಲೊಂದಿದೆ, ಆ ಕಡೆ ಒಂದಿದೆ. ಫಸ್ಟ್ ಒಂದು ನೋಡಿದ್ವಿ, ಒಟ್ಟು 6 ಮಠ ಇದೆ ಅಂತಿಲ್ಲಿ ಟೋಟಲ್ಲು ನನಗೆ ಕೇಳ್ಪಟ್ಟಂಗೆ. ನೋಡ್ಬೋದು ಸ್ನೇಹಿತರೆ, ಹೇಗೆ ಕಂಬಗಳಿಗೆ ಥರಾವರ ಥರದ ಕಲರ್ಗಳನ್ನ ಹಾಕಿ ಡಿಸೈನ್ಸ್ ಮಾಡಿದ್ದಾರೆ ಅಂಥೇಳಿ. ತುಂಬ ಕಲರ್ಫುಲ್ಲಾಗಿ ಮಾಡಿರ್ತಾರೆ. ಏನೇನೋ ಆಕೃತಿಗಳಿದೆ, ಇದು ಗರ್ಡನ್ ಥರ ಕಾಣ್ತಾ ಉಂಟು ಆಕೃತಿ, ಬಟ್ ಏನಂತ ನನಗೂ ಗೊತ್ತಿಲ್ಲ ಸ್ನೇಹಿತರೆ. ಇದಲ್ಲ ಇಲ್ಲಿ ನೋಡ್ಬೋದು, ಇಲ್ಲಿ ಇಲ್ಲೂ ಸತ ಏನೊಂದು ಆಮೆ ಥರದ್ದೇನೋ ಒಂದು ರಾಕ್ಷಸ ಚಿತ್ರ ಬಿಡಿಸಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಇದು ಒಳಗಡೆ ಕ್ಲೋಸ್ ಮಾಡಿದ್ದಾರೆ ಈಗ, ದೂರದಿಂದ ಹಾಗೆ ನೋಡ್ಬೋದು ನೀವು. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತೇಳಿ ನೋಡಿ. ಐತೆ ನೋಡ್ಬೋದು ಒಳಗಡೆ ಹೇಗಿದೆ ಅಂತೇಳಿ, ಇದವರ ಪ್ರೇಯರ್ ಹಾಲ್ ಹೇಗಿದೆ ಅಂತೇಳಿ. ಸಿಂಧು ಅಲ್ಬ ದೊಡ್ಡ ದೇವಸ್ಥಾನ ತೋರಿಸ್ತೀನಿ ಬಾ ಅಲ್ಲಿ. ನೋಡ್ತಾ ಇದ್ದೀರಲ್ಲ ಹೇಗೆ ಮಾಡಿದ್ದಾರೆ ಅಂತೇಳಿ ನೋಡಿ. ಎಲ್ಲ ಅವರ ದೇವರುಗಳು ಕಾಣ್ತಾ ಇದೆ, ಬೌದ್ಧ ಧರ್ಮ ದಲೈ ಲಾಮ ಗುರುಗಳು. ಹಾಗೆ ಇನ್ನೆರಡು ಬೌದ್ಧ ಮೂರ್ತಿತನ ಇಟ್ಟಿದ್ದಾರಲ್ಲಿ, ಏನು ಅಂತ ಗೊತ್ತಿಲ್ಲ. ಹತ್ತಿರಗೆ ನೋಡೋಣ ಬನ್ನಿ. ನೋಡ್ತಾ ಇದ್ದಿರಲ್ಲ ಹೇಗಿದೆ ಅಂತೇಳಿ ನೋಡ್ಬೋದು. 3 ಬೌದ್ಧ ಮೂರ್ತಿಗಳಿದೆ ಇಲ್ಲಿ, ದಲೈ ಲಾಮ ಇದ್ದಾರೆ ನೋಡಿ. ಸ್ನೇಹಿತರೆ, ನಾವೀಗ 2 ಮಠಗಳನ್ನ ನೋಡಿದ್ವಿ, ಇನ್ನೂ ಅದೇ ಥರದ 4 ಇದೆ.
ನಿಮ್ಗೆ ಎದುರುಗೊಂಡು ಕಾಣ್ತಾ ಇದೆಯಲ್ಲ ಅದೊಂದು ನೋಡ್ಬೋದು. ಹಾಗೇ ಈಗ ನೋಡ್ಕೊಂಡು ಬಂದಿರತಕ್ಕಂಥದ್ದೊಂದು, ಇದು ಹಿಂಗಡೆ ಇನ್ನೊಂದುಂಟು, ಆ ಕಡೆ ಮತ್ತೊಂದುಂಟು. ಸೊ ಮಕ್ಕಳಿಗೆ ಸುಸ್ತಾಗಿದೆ, ನನಗೂ ಸ್ವಲ್ಪ ಸುಸ್ತಾಗಿದೆ ಬೆಳಗಿಂದ ತಿರುಗಾಡಿ. ಸೊ ಇನ್ನು ನಾಲ್ಕು ಮಟನ್ ಇದೇ ಥರನೇ ಇರುತ್ತೆ, ಏನು ಚೇಂಜ್ ಇರೋದಿಲ್ಲ. ಸೊ ಹಾಗಾಗಿ ನಾವು ಮತ್ತೆ ವಾಪಸ್ ಈಗ ಊರ ಕಡೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಯಾವಾಗಲೂ ಹೇಳ್ದಂಗೆ ನಾನು, ನನ್ನ ಈ ಪುಟ್ಟ ವಿಡಿಯೋ ಇಷ್ಟ ಆಗಿದ್ದರೆ, ಲೈಕ್ ಆಗಿದ್ದರೆ, ಯಾವಾಗಲೂ ಕೇಳ್ದಂಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಸ್ನೇಹಿತರೆ. ಇಂತಿ ನಿಮ್ಮ ಪ್ರೀತಿಯ ಶಶಾಂಕ್, ಶುಭ ದಿನ, ನಮಸ್ತೆ.